ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಈ ಉಚಿತ ಬಸ್ ಪ್ರಯಾಣ ಯೋಜನೆ ಏನಿದೆಯಲ್ಲ, ಇದು ಇದಕ್ಕೆ ಬರೀ ಮಹಿಳೆಯರು ಇದರ ಸದುಪಯೋಗ ಪಡಿಸ್ಕೊಳ್ತಾ ಇದ್ರು, ಇದ್ರ ಬಗ್ಗೆ ಪುರುಷರದ್ದು ಒಂದಷ್ಟು ಒಪಿನಿಯನ್ಸ್ ಇದೆ, ಯಾಕಂದ್ರೆ ಅವ್ರ ಮನೇಲೂ ಮಹಿಳೆಯರು ಇರ್ತಾರೆ, ಅವ್ರಿಗೆ ಏನನ್ಸುತ್ತೆ ಅಂತ ಕೇಳ್ತೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸುನಿಲ್ ದತ್ ಪೈ ಅಂತೇಳಿ. ಓಕೆ. ನಾನು ಮಂಗಳೂರಿಂದ ಬಂದಿದ್ದೇನೆ. ಓಕೆ. ಸೊ ನನ್ನ ಮತ್ತು ನನ್ನ ಫ್ರೆಂಡ್ನ ತಲೆಯಲ್ಲಿ ಕೂಡ ಬಂತು, ಮಹಿಳೆಯರಿಗೆ ಈಗ ಉಚಿತ ಉಂಟಾ ಇಲ್ವಾ ಅಂತೇಳಿ. ಇಲ್ಲ, 100% ಉಚಿತ ಇದೆ, ನಾಳೆಯಿಂದ ಜಾರಿ ಆಗ್ತಾ ಇದೆ, ಅದು ಅದಕ್ಕೆ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ ಇಲ್ಲಿ ಪ್ರೋಗ್ರಾಮ್ ಇದಕ್ಕೆ. ಸೊ ಆದರೆ ಇಲ್ಲಿ ಎ ಸಿ ನಾನ್ ಎ ಸಿ ಅಂದರೆ ಹೈ ಕ್ಲಾಸ್ ಬಸ್ಗಳಲ್ಲಿ ಪ್ರಯಾಣ ಮಾಡೋಂಗಿಲ್ಲ, ಈ ಥರದ ನಾರ್ಮಲ್ ಇದರಲ್ಲಿ ಪ್ರಯಾಣ ಮಾಡೋದಕ್ಕೆ ಕಂಪ್ಲೀಟ್ ಉಚಿತ ಇದೆ. ಸೊ ಏನು ಹೇಳ್ತೀರಿ ನೀವು ಒಬ್ಬ ಕರ್ನಾಟಕದ ನಾಗರಿಕನಾಗಿ, ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಈಗ ಬರೀ ಈಗ ಆರ್ಡಿನರಿ ಬಸ್ಸಲ್ಲಿ ಮಾತ್ರವಾ ಇದು ಫ್ರೀ? ಬೇರೆ ಬಸ್ಸಲ್ಲಿಲ್ಲ. ಸೊ ಅದನ್ನು ಚುನಾವಣಾ ಪ್ರಣಾಳಿಕೆ ಯಾಕೆ ಹೇಳಲಿಲ್ಲ? ಅಲ್ಲಿ ಹೇಳಿದೆ ಅಂತ ಅಂದರೆ ಬರೇ ಉಚಿತ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಹೇಳಿದರು, ಯಾವುದರಲ್ಲಿ ಉಚಿತ ಅಂತ ಹೇಳಿಲ್ಲ. ಹೌದಲ್ವಾ? ಈಗ ಇಲ್ಲಿ ಬರುವ ಎಲ್ಲರೂ ಎನಿಸ್ತಾರೆ ಏನಂದ್ರೆ ನಂಗೆ ಯಾವ ಬಸ್ಸಲ್ಲಿ ಹೋದರೂ ಉಚಿತ ಅಂತ ಹೇಳಿ. ಇಲ್ಲ, ಈಗ ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದಾರೆ, ಓನ್ಲಿ ಈ ತರ ನಾರ್ಮಲ್ ಬಸ್ಗಳಲ್ಲಿ ಮಾತ್ರ ಉಚಿತ ಇರೋದು. ರಾಜಹಂಸ ಎ ಸಿ ನಾನ್ ಎ ಸಿ ಹೈ ಕ್ಲಾಸ್ ಬಸ್ಗಳಲ್ಲಿ ಐರಾವತದಲ್ಲಿ ಉಚಿತ ಇಲ್ಲ ಅಂತ ಹೇಳಿ. ಮತ್ತೆ 50% ಇದರಲ್ಲಿ 50% ಬಸ್ಗಳನ್ನ ಬಿ ಎಂ ಟಿ ಸಿಯಲ್ಲಿ ಪುರುಷರಿಗಾಗಿ ಮೀಸಲಿಡ್ತೀವಿ, 50% ಸೀಟ್ಗಳನ್ನ ಅಂತ ಹೇಳಿದ್ದಾರೆ. ಹೌದು, ಅದು ಚುನಾವಣೆಯಲ್ಲಿ ವಿನ್ ಆದ ನಂತರ ಹೇಳಿದಲ್ಲ. ಈಗ ಈಗ ಇಟ್ಸ್ ಬಟ್ಸ್ ನಟ್ಸ್ ಅದೆಲ್ಲ ಹೇಳಿದೆ ಯಾವಾಗ? ಅದೆಲ್ಲ ಆಫ್ಟರ್ ದ ಇಲೆಕ್ಷನ್. ಆ ಇಲೆಕ್ಷನ್ ಟೈಮಲ್ಲಿ ಅದನ್ನೆಲ್ಲ ಕ್ಲಾರಿಟಿ ಅಂತ ಹೇಳಬೇಕಿತ್ತು. ಇಲೆಕ್ಷನಲ್ಲಿ ವಿನ್ ಆದ ಮೇಲೆ ಅದು ಹೀಗೆ ಅದು ಹಾಗೆ ಅಂತ ಹೇಳಿದ್ರು. ಆದರೆ ಜನ ಇವರಿಗೆ ಕಲಿಸ್ತಾರೆ. ಈಗ ಅಟ್ ಲೀಸ್ಟ್ ಈಗ ಈ ಬಸ್ಗಳಲ್ಲಿ ಫ್ರೀ ಸಿಕ್ಕಿದೆ ಅಲ್ಲ, ಇದು ಒಂದಷ್ಟು ಜನ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮತ್ತೆ ಗಾರ್ಮೆಂಟ್ಸ್ ಹೋಗೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಏನು ಹೇಳಿ? ಖಂಡಿತ ಅವರಿಗೆ ಖಂಡಿತ ಉಪಯೋಗ ಆಗುತ್ತೆ. ಆದರೆ ಹೊರೆ ಯಾರಿಗೆ? ಇದರ ಹೊರೆ ಯಾರು ಮಾಡಬೇಕು? ಈಗ ಇದೆಲ್ಲ ಉಚಿತ ಕೊಡಲಿಕ್ಕೆ 65,000 ರೂಪಾಯಿ ಆಗುತ್ತೆ, 1,00,000 ಕೋಟಿನೂ ಆಗ್ಬೋದು ಎಲ್ಲ ಉಚಿತ ಕೊಡಲಿಕ್ಕೆ. ಇದು ಹೊರೆ ಯಾರು ಮಾಡಬೇಕು? ಆ ಕಾಮನ್ ಮ್ಯಾನ್ ಬೇರೆಯವರ ಮೇಲೆ ಹಾಕಿ ಇದು ಉಚಿತ ಕೊಟ್ಟರೆ ಅದಕ್ಕೇನು ಪ್ರಯೋಜನ ಅಲ್ವಾ? ಸೊ ಅದಕ್ಕೆ ಬೇರೆ ಥರ ಒಂದು ಬಜೆಟ್ ಮಾಡಿ ಬೇರೆ ಇಲೆಕ್ಷನ್ನ ಮುಂಚೆ ನೋಡಿ ಈ ಥರ ನಾವು ಅಮೌಂಟನ್ನು ಇದು ಪ್ರೊಕ್ಯೂರ್ ಮಾಡ್ತೇವೆ. ಈಗ ಮೊನ್ನೆ ಉಚಿತ ಅಂತ ಹೇಳಿದ್ರೆ ಮೊನ್ನೆ ಎಲೆಕ್ಷನ್ ಇದು ಗೌರ್ಮೆಂಟ್ ಬಂದ ತಕ್ಷಣ ವಿದ್ಯುತ್ತನ್ನು ಬೆಲೆ ಜಾಸ್ತಿ ಮಾಡೋದು, ಇನ್ನೊಂದು ಜಾಸ್ತಿ ಮಾಡೋದು, ಮತ್ತೊಂದು ಜಾಸ್ತಿ ಮಾಡಿದರು, ಅದಕ್ಕೇನು ಪ್ರಯೋಜನ ಅಲ್ವಾ? ಸೊ ಇದು ಬರೇ ಒಂದು ಏನು ಇಲೆಕ್ಷನಲ್ಲಿ ವಿನ್ ಆಗಬೇಕೇಳಿ ಮಾಡಿದ ಉಚಿತವಾ ಅಥವಾ ಎಂತೇಳಿ ಗೊತ್ತಿಲ್ಲ. ಏನೋ ಏನೋ ಒಂದು ಮಾಡಿದ್ದಾರೆ ಕಾಂಗ್ರೆಸ್, ಇದು ಗೌರ್ಮೆಂಟ್ ಬಂದಿದೆ ಆ ತಕ್ಷಣ ನೋಡೋಣ, ಕಾದು ನೋಡೋಣ. ಆ ಉಚಿತವನ್ನು ಜನರಿಗೆ ಹೊರೆಯಾಗದೆ ಕೊಟ್ಟರೆ ಇಟ್ಸ್ ಎ ಗುಡ್, ಅದರ್ವೈಸ್ ಇಟ್ಸ್ ವೆರಿ ಗೋಯಿಂಗ್ ಟು ಬಿ ಏನು ಚುನಾವಣೆ ಗಿಮಿಕ್ಸ್ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಎಸ್.